ನಾನಿವತ್ತು ನಿಮ್ಮ ಬಳಸ್ತೇನೆ, ಬಳಸಬಲ್ಲೆ. ನಿನ್ನ ಹಣೆ ಬರಲು ನನಗೆ ಚೆನ್ನಾಗಿ ಗೊತ್ತು. ತಂಗಡಿಗೆಯಿಂದ ನಿನ್ನಿಂದ ತಂಗಡಿಗೆ ಈ ರಾಜ್ಯದ ಮಂತ್ರಿ ಆಗಿಲ್ಲ. ಈ ಕನಕಿರಿ ಕ್ಷೇತ್ರದಲ್ಲಿ ಜನ ಕೂತಲ್ಲ, ಇಲ್ಲ ನೀನ್ಯಾರು, ನೀನ್ಯಾರು ನನ್ನ ಕರ್ಕೊಂಡು ಹೋದ್ಮೇಲೆ ನೀನು ಮಂತ್ರಿ ಆಗಿರಿ. ನನ್ನ 12 ಗಂಟೆ ರಿಸಲ್ಟ್ ಬಂತು, 10 ಗಂಟೆ ನನ್ನ ಮನೆ ಮುಂದೆ ಬಂದು ನಿಂತಿದ್ದರು ನಿನ್ನೆಲ್ಲ ಕಾವಲುಗಾರರು. ನನ್ನ ಕರ್ಕೊಂಡು ಹೋಗಿ ನನ್ನ ಹೆಸರು ಮಂತ್ರಿ ಆಗಿದ್ದೀರಿ ಜನಾರ್ದನ್ ರೆಡ್ಡಿ. ನಾನು ನೀನ್ ಹೇಳಿದ ಪದವನ್ನು ಬಳಸಬಲ್ಲೆ, ಆ ತಾಕತ್ ನನಗೂ ಇದೆ. ರಾಜ್ಯಸಭಾ ಚುನಾವಣೆಯೊಳಗ ನನ್ನ ಮಂದಿ ಮನಿ ಸುತ್ತರ ಓಡಾಡಿದ್ದಲ್ಲ, ಹೇಳ ಹೇಳ ಜನಾರ್ದನ್ ರೆಡ್ಡಿ. ನಿನ್ನಂತವ್ರನ್ನು ಬಹಳ ಮಂದಿ ನೋಡಿದ್ದೆ ನಾನು ಈ ಕ್ಷೇತ್ರದ ಜನರಿಗೆ ದೇವರು, ಈ ಕ್ಷೇತ್ರದ ಜನರಿಗೆ ಆಶೀರ್ವಾದ ಮಾಡಿದ್ದಾರೆ. ಬರೇ ಪಕ್ಷ ಅಲ್ಲ, ಇಂಡಿಪೆಂಡೆಂಟ್. ನಿನ್ನ ಜನ ಸುಳ್ಳು ಗೆದ್ದಿಲ್ಲ. ನೀನು ಮೊನ್ನೆ ಡಬಲ್ ಬೆಡ್ರೂಮ್ ಎಲ್ಲಪ್ಪ ರೆಡ್ಡಿ, ಎಲ್ಲಿ ನಿನ್ನ ಡಬಲ್ ಬೆಡ್ರೂಮ್? IPL ಆಡಿದ್ರ ದರ್ಗಾವಟ್ಟೆಗ? IPL ಆಡಿದ್ರಂದ್ರೆ ಗೆದ್ದ ತಕ್ಷಣ ಇಂಟರ್ನ್ಯಾಷನಲ್ ಸ್ಟೇಡಿಯಂ. ಸ್ವಾಮಿ ನಿನ್ನಷ್ಟು ಸುಳ್ಳು ನಾನು ಹೇಳಂಗಿಲ್ಲ. ಮನೆ ಸುತ್ತ ಓಡಾಡಿದವರು ಯಾರು? ಎಂಎಲ್ಸಿ ಎಲೆಕ್ಷನ್ ಮಾಡ್ತಾರೆ ಯಾರು? ಮನೆ ಸುತ್ತಾರೆ. ಅವನು MLA ಆಗೋದಕ್ಕೆ ನನ್ನ ಮನೆ ಗೇಟಿಗೆ ಬಂದು ದುಡ್ಡು ತಗೊಂಡು ಬಂದು MLA ಆಗಿರೋನು ಅವನು. ಹಾಗಾಗಿ ಮತ್ತೆ ನನ್ನ ಮನೆ ಬಾಗಿಲಿಗೆ ಬಂದು ನನಗೆ ಸಪೋರ್ಟ್ ಮಾಡಿದ. ಇದರಲ್ಲಿ ಏನು ವಿಶೇಷತೆ ಏನಿದೆ? ಮೊನ್ನೆ ರಾಜ್ಯಸಭಾ ಚುನಾವಣೆಯಲ್ಲಿ ಅವರು ಮನೆ ಸುತ್ತ ನೀವು ಅಡ್ಡಾಡಿದ್ರು ಅಂತ ಹೇಳ್ತಾರೆ. ಮೀಡಿಯಾದಲ್ಲಿ ನೀವೇ ನೋಡಿದ್ರಲ್ಲ ಯಾರು ನನ್ನ ಮನೆ ಸುತ್ತ ಅಡ್ಡಾಡಿದ್ದು? ಅವನ ಆಫ್ಟರ್ನಲ್ಲಿ ನನಗೆ ಯಾವ ಲೆಕ್ಕಕ್ಕಿರಿ ಅಸಲು ಅವನು, ಅವನ ಯೋಗ್ಯತೆ ಏನು? ನಾನು ಹೇಳ್ತಾ ಇರೋದು ಅವನು ಈ ದುರಹಂಕಾರದ ಮಾತುಗಳು ತಂಗಡಿಗೆ ಇದೇ ರೀತಿ ಮಾತಾಡ್ತಾ ಇದ್ರೆ, ಯಾಕಂದರೆ ಅವನ ಲೆವೆಲ್ಲು ಅವನು ಎಲ್ಲಿಗಿರಬೇಕು ಅವನು ಅಲ್ಲಿಗಿರಬೇಕು. ಇವತ್ತು ಕನಗಿರಿ ಕ್ಷೇತ್ರದಲ್ಲಿ ಸಾವಿರಾರು ಮಂದಿ ಯುವಕರು ಮೊನ್ನೆ ಚಾಲೆಂಜ್ ಮಾಡಿದ್ದಾರೆ ಕಟ್ಟಿಗೆಯಲ್ಲಿ. ಬಾ ನಾವು ಮೋದಿ ಮೋದಿ ಅಂತ ಕೂಗ್ತಾ ಇದ್ದೀವಿ, ದಮ್ಮಿದ್ರೆ ಬಂದು ಕಪಾಳಕ್ಕೆ ಹೊಡಿ ಅಂತೇಳಿ. ನಾನು ಹೇಳ್ತಾ ಇರೋದು ಏನಂತಂದರೆ ಅವನಿಗೆ ಒಂದು ಅದೃಷ್ಟದ ಒಂದು ಇದರಲ್ಲಿ ಮಂತ್ರಿ ಆಗ್ತಾ ಇದ್ದಾನೆ. ಅದನ್ನು ಮರೆತು ಅವನು ದುರಹಂಕಾರದ ಮಾತುಗಳು ಮಾತಾಡಿದರೆ ಕನಗಿರಿ ಕ್ಷೇತ್ರದ ಜನರು ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ವಿಧಾನಸಭೆಯಲ್ಲಿ ಅವನ ಕ್ಷೇತ್ರದಲ್ಲಿ ಏನು ತೋರಿಸ್ತಾರೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ.